ದಾವಣಗೆರೆ ನಗರ ಸ್ಮಾರ್ಟ್ ಸಿಟಿಯಾಗಿ ಬದಲಾಗುತ್ತಿದೆ. ಈ ಹಿನ್ನೆಲೆ ನಗರದ ಕೆಆರ್ ಮಾರುಕಟ್ಟೆಯಲ್ಲಿನ 400ಕ್ಕೂ ಹೆಚ್ಚು ವ್ಯಾಪಾರಿ ಮಳಿಗೆಗಳನ್ನು ತೆರವು ಮಾಡುತ್ತಿದ್ದು, ನೂತನವಾಗಿ ಸೂಪರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ತಯಾರಾಗುವವರೆಗೂ ಪೇಟೆಯ ಸರ್ಕಾರಿ ಶಾಲಾ ಆವರಣದಲ್ಲಿ ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಿಸಲಾಗಿದೆ. ನೆಲಕ್ಕುರುಳುತ್ತಿರುವ 50ಕ್ಕೂ ಅಧಿಕ ವರ್ಷದ ಹಳೆಯದಾದ ಮಳಿಗೆಗಳು, ತಮ್ಮ ಸಾಮಾನುಗಳನ್ನು ಗಂಟು ಮೂಟೆ ಕಟ್ಟಿಕೊಂಡು ಸ್ಥಳಾಂತರ ಮಾಡುತ್ತಿರುವ ಅಂಗಡಿಯ ಮಾಲೀಕರು, ಇದನ್ನೆಲ್ಲ ಪರಿಶೀಲಿಸುತ್ತಿರುವ ಮಹಾನಗರ ಪಾಲಿಕೆಯ ಅಧಿಕಾರಿಗಳು. ಇಷ್ಟಕ್ಕೂ ಈ ದೃಶ್ಯ ಕಂಡು ಬಂದದ್ದು ದಾವಣಗೆರೆಯ ಕೆಆರ್ ಮಾರುಕಟ್ಟೆಯಲ್ಲಿ. ಹೌದು, ನಗರ ಪಾಲಿಕೆ ಮಾಲೀಕತ್ವದ ಕೆಆರ್ ಮಾರುಕಟ್ಟೆ ಇದೀಗ ಸೂಪರ್ ಮಾರ್ಕೆಟ್ ಕಾಂಪ್ಲೆಕ್ಸ್ಗಳಾಗಿ ಸ್ಮಾರ್ಟ್ ಆಗುತ್ತಿದೆ. ಈ ಹಿನ್ನೆಲೆ ಮಾರುಕಟ್ಟೆಯನ್ನು ನವೀಕರಿಸಲು ಪಾಲಿಕೆಯ ಸೂಚನೆಯಂತೆ ತರಕಾರಿ ಮಾರುಕಟ್ಟೆಯ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದ ಮಳಿಗೆಗಳನ್ನು ಖಾಲಿ ಮಾಡುತ್ತಿದ್ದಾರೆ. ಸುಮಾರು 40 ವರ್ಷಗಳಿಂದ ನಾವು ಇಲ್ಲಿ ವ್ಯಾಪಾರವನ್ನ ಮಾಡುತ್ತಿದ್ದೇವೆ. ಈಗ ಇದನ್ನು ತೆರೆಯಲು ನೋಟಿಸ್ ಕೊಟ್ಟಿದ್ದಾರೆ, ಆದ್ದರಿಂದ ನಾವು ಮಳಿಗೆ ತೆರವುಗೊಳಿಸಿದ್ದೇವೆ. ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡಲು ಖಾಲಿ ಮಾಡಿಸಿದ್ದಾರೆ, ಮುಂದೆ ನಮಗೆ ಮಳಿಗೆ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಅದೇನು ಮಾಡ್ತಾರೋ ಅವರಿಗೆ ಗೊತ್ತು, ನಮಗೆ ಮಾತ್ರ ನಷ್ಟವಾಗಿದೆ ಎಂದು ಮಳಿಗೆ ಮಾಲೀಕ ಗುರುಶಾಂತ್ ತಿಳಿಸಿದರು. ನಾವು ಸುಮಾರು 40 ವರ್ಷದಿಂದ ಇಲ್ಲಿದ್ದೇವೆ, ನಮ್ಮ ತಂದೆ ಕಾಲದಿಂದ ನಾವು ಇಲ್ಲಿದ್ದೇವೆ. ಈಗ ಇದನ್ನು ತೆರವುಗೊಳಿಸೋಕ್ಕೋಸ್ಕರ ನೋಟಿಸ್ ಕೊಟ್ಟಿದ್ರು, ನೋಟಿಸ್ ಕೊಟ್ಟು ಸ್ವಲ್ಪ ದಿನದಲ್ಲಿ ಇದನ್ನು ಎಲ್ಲ ತೆರವುಗೊಳಿಸಿದ್ದಾರೆ. ನಮಗೆ ಒಳಗಡೆ ಕೊಟ್ಟಿದ್ದಾರೆ, ಅಲ್ಲಿ ಒಳಗಡೆ ಶೆಡ್ಡಿನ ಟೈಪ್ ಕೊಟ್ಟಿದ್ದಾರೆ, ಅದನ್ನು ನಾವೆಲ್ಲ ಕಟ್ಕೊಂಡು ಮತ್ತೆ ನಾವು ವ್ಯಾಪಾರ ಮಾಡ್ತಿದ್ದೇವೆ. ಇಲ್ಲಿ ಸೂಪರ್ ಮಾರ್ಕೆಟ್ ಮಾಡೋಕ್ಕೋಸ್ಕರ ಖಾಲಿ ಮಾಡಿಸ್ತಿದ್ದಾರೆ, ಮುಂದೆ ನಮಗೆ ಕೊಡ್ತಾವಂತ ಭರವಸೆ ಕೊಟ್ಟಿದ್ದಾರೆ. ಅದೇನು ಮಾಡ್ತಾರೋ ಅದು ಅವರಿಗೆ ಇವರಿಗೆ ಗೊತ್ತು ಅಷ್ಟೇ. ಆಮೇಲೆ ನಮಗೆ ಇದರಿಂದ ನಮಗೆ ಭಾಳ ನಷ್ಟ ಆಗ್ತಿದೆ, ನಮಗೆ ಅಲ್ಲಿ ಒಳಗೆ ಇರೋಕ್ಕೂ ಆಗ್ತಾ ಇಲ್ಲ, ಪ್ರಾಬ್ಲಮ್ ಭಾಳ ಆಗ್ತಿದೆ. ನಮ್ಮ ಗಿರಾಕಿಗಳು ಛಿದ್ರ ಛಿದ್ರವಾಗಿದ್ದಾರೆ. ಬಾಳೆಕಾಯಿ, ತರಕಾರಿ, ಹಣ್ಣು, ಸೊಪ್ಪು ಸೇರಿದಂತೆ ಚಿಲ್ಲರೆ ದಿನಗೂಲಿಯವರೆಗೂ ತುಂಬಲಾರದ ನಷ್ಟವಾಗಿದೆ ಎಂದು ವೀರೇಶ್ ಹೇಳಿದರು. ನಮ್ಮ ಅಪ್ಪರ ಕಾಲದಿಂದ 40 ವರ್ಷದಿಂದ ಮಾಡ್ತಾ ಇದ್ದೇವೆ. ಈಗೇನಾಗಿದೆ ಅಂದರೆ ದಿಢೀರ್ ಅಂತ ನಮಗೆ ಒಂದು 10 ದಿವಸದಾಗ ನೋಟಿಸ್ ಕೊಟ್ಟು, 2 ಸತಿ 10 ದಿವಸದಾಗ, 3ನೇ ಸತಿಗೆ 3 ದಿವಸದ ಮುಂಚೆಗೆ ನೋಟಿಸ್ ಕೊಟ್ಟು ಈಗ ಕೆಡವಿದ್ದಾರೆ. ಅದು ಏನಾಗಿದೆ ಅಂದರೆ ನಮಗೆ ತುಂಬಲಾರದ ನಷ್ಟ ಆಗಿದೆ. ಇನ್ನು ವ್ಯಾಪಾರಸ್ಥರು ಮಾತನಾಡಿ ಮಳಿಗೆಗಳನ್ನು ತೆರವುಗೊಳಿಸಿದರ ಬಗ್ಗೆ, ತಮ್ಮ ವ್ಯಾಪಾರದ ವ್ಯವಹಾರದ ಪರಿಸ್ಥಿತಿಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇದು ಸೂಪರ್ ಮಾರ್ಕೆಟ್ ಮಾಡ್ಬೇಕಂತ ಸುಮಾರು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 2 ವರ್ಷದಿಂದ ಅಮೌಂಟ್ ಬಂದಿದೆ. ಈಗ ದಿಢೀರನೆ ಒಂದು ವಾರದಿಂದ ಈಗೆಲ್ಲ ಖಾಲಿ ಮಾಡಿಕೊಂಡು ಈಗ ಹಳೆ ಮಾಧ್ಯಮಿಕ ಶಾಲೆ ಓಲ್ಡ್ ಮಿಡಲ್ ಸ್ಕೂಲಲ್ಲಿ ಸ್ಥಳಾಂತರ ಮಾಡಿದ್ದಾರೆ. ಸುಮಾರು 8 ತಿಂಗಳೊಳಗೆ ಇದನ್ನು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಇಂಜಿನಿಯರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಹೇಳಿದ್ದಾರೆ. ಅದು 8 ತಿಂಗಳಾಗುತ್ತೋ 1.5 ವರ್ಷ ಆಗುತ್ತೋ ಇನ್ನೂ ಗೊತ್ತಿಲ್ಲ. ಇಲ್ಲಿಂದ ಸುಮಾರು ಭಾಳ ನಷ್ಟ ಆಗಿದೆ, ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗಿದೆ. ಇಲ್ಲಿ ರಾತ್ರಿಗಳು ಭಾಳ ಕಳ್ಳತನಗಳು ಆಗ್ತದೆ ಈಗ, ಯಾಕಂದರೆ ಪೂರಾ ಐಟಮ್ಗಳು ತೆಗೆದು ಒಯ್ಯೋಕ್ಕೆ ಅವಕಾಶ ಕೊಟ್ಟಿಲ್ಲ. ಅದೇ ಬುಲ್ಡಿಜರ್ ಬಂದೆಲ್ಲ ಪುಡಿ ಪುಡಿ ಮಾಡಿ ಪಾಪ ಅವರು ಬಸ್ಲಿ ಮನೆಗೆ ಅದಕ್ಕೆ ಒಯ್ದು ಇದು ತಗಡಿ ಕಟ್ಕೊತಿದ್ರು. ಆ ತಗಡಿಗೆಲ್ಲ ಎಲ್ಲ ಪುಡಿ ಮಾಡಿದರೆ ದೇಶದ ಆಸ್ತಿಯೆಲ್ಲ ಹಾನಿ ಮಾಡ್ದಂಗಲ್ರಿ. ಇದು ಬಡವ್ರಿಗೂ ಬಂದಿಲ್ಲ, ಸೋಕಾರಿಗೆ ಬಂದಿಲ್ಲ. ಸ್ವಂತ ಅಂಗಡಿ ಅವರು ಒಂದು ತಲಿ ಎರಡು ತಲಿ ಇದು ಮುಗಿಸಿದ್ದು ಅಂಗಡಿ ತಗಡೆ ಅವ್ರಿಗೆ ತೊಗೊಳೋಕೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ. ನವೀಕರಣಕ್ಕೋಸ್ಕರ ಕೆಆರ್ ಮಾರ್ಕೆಟನ್ನು ಹೊಡೆದಿದ್ದಾರೆ. ನಮಗೆ ಈ ಹೊಡೆದಾಗಿಂದ ನಮಗೆ ತುಂಬ ಅನಾನುಕೂಲದಿಂದ ಆಗಿತ್ತು ಹೊರತು ಅನುಕೂಲ ಆಗಿಲ್ಲ. ಇರೋ ವಸ್ತುಗಳನ್ನೆಲ್ಲ ಇಲ್ಲಿದ್ದವೆಲ್ಲ ನಾವು ಕಟ್ಸಿರ್ತಕ್ಕಂಥ ಇದನ್ನು ಮುನ್ಸಿಪಾಲ್ಟಿ ಏಕಾಏಕ ಬಂದು ಹೊಡೆದಿದ್ದಾರೆ. ಇದು ನಷ್ಟ ಆಗಿದೆ. ಹಾಗೂ ಇದನ್ನು 8 ತಿಂಗಳಿಗೋಸ್ಕರ ಮಾಡಿಕೊಡ್ತೀವಿ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ಭರವಸೆ ಕೊಟ್ಟಿದ್ದಾರೆ.
ಮಾಡ್ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲದೆ ಮಾರುಕಟ್ಟೆಯ ಹಳೆ ಕಟ್ಟಡ ನವೀಕರಣದ ಹಿನ್ನೆಲೆಯಲ್ಲಿ ವ್ಯಾಪಾರಸ್ಥರಿಗೆ ಕೆಆರ್ ಮಾರ್ಕೆಟ್ನ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಪಾಲಿಕೆಯಿಂದ ತಾತ್ಕಾಲಿಕ ಶೆಡ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ.